एस इन ಮುಂದಿನ जिले यादगिरी जिले ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇನ್ ಕತೆ ಎತ್ತ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಸುರಪುರ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇಂದ ಹಾಲಿ ಶಾಸಕ ನರಸಿಂಹ ನಾಯಕ ಅಂದ್ರೆ ರಾಜು ಗೌಡ ಅವರೇ ಕಂಟೆಸ್ಟ್ ಮಾಡ್ತಾರೆ. ಕಾಂಗ್ರೆಸ್ ಇಂದ ರಾಜ ವೆಂಕಟಪ್ಪ ನಾಯಕ. ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಹಣಿ. ರಾಜು ಗೌಡರು ನಾಲ್ಕನೇ ಬಾರಿ ಶಾಸಕರು, ನಾಲ್ಕನೇ ಬಾರಿ ಶಾಸಕರಾಗಿ 2004 ಕನ್ನಡನಾಡು, 8ರಲ್ಲಿ ಬಿಜೆಪಿ, 18ರಲ್ಲಿ ಬಿಜೆಪಿ. ಈಗ ಅಂದ್ರೆ ನಾಲ್ಕು ಬಾರಿ ಕಂಟೆಸ್ಟ್, ಮೂರು ಬಾರಿ ಶಾಸಕರು ಸೋತಿದ್ದಾರೆ, ಈ ಸಲ ಗೆದ್ರೆ ನಾಲ್ಕನೇ ಬಾರಿ ಆಗುತ್ತೆ. ಬಟ್ ಇಲ್ಲಿ ಏನು ಟ್ರೆಂಡ್ ಲೆಕ್ಕಾಚಾರ ಅಂತಂದ್ರೆ ಅವರು ಬಹಳ ಸ್ಮಾರ್ಟ್. ಈ ನಮ್ಮ ಆಫೀಸ್ ಬಂದಾಗ ನಾವೆಲ್ಲ ಇಂಟರ್ವ್ಯೂ ಮಾಡಿದ್ವಿ, ಅವ್ರ 25ನೇ ವರ್ಷಕ್ಕೆ MLA ಆಗಿದ್ರು, ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಮೊದಲು. ಅವರು ಏನು ಅಂದ್ರೆ ಜನಗಳಿಗೆ ಏನಂತಂದ್ರೆ ಈ ಹತ್ರ ಆಗ್ಬೇಕು ಅಷ್ಟೇ, ಜನಗಳ ಜೊತೆ ಇರಬೇಕು. ಕೆಲಸ ಜೊತೆಗೆ ಜನಗಳ ಜೊತೆ ಗುರ್ತಿಸ್ಕೊಂಡವ್ರೆ ನಡೀತಾ ಇದೆ. ವ್ಯಕ್ತಿಗತವಾಗಿ ನೋಡೋದೇ ಆದ್ರೆ ರಾಜು ಗೌಡ ಒಂದು ಸ್ಟ್ರೆಂತ್. ಕಡನಾಡು ಪಾಟೀಲ್ ಗೆದ್ರು, JDS ಅಲ್ಲಿ ಇಂತಲೂ ಸ್ವಲ್ಪ ಹೋಟೆಲ್ ಸೋತಿದವರು ಯಾವಾಗ 13ರಲ್ಲಿ. ಈಗಲೂ ಗ್ರೌಂಡ್ ಟ್ರೆಂಡ್, ನೆಕ್ ಟು ನೆಕ್ ಫೈಟ್. ಬಟ್ ರಾಜು ಗೌಡ್ರು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಒಳ್ಳೆ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಏನು ಬಿಜೆಪಿ ಸರ್ಕಾರ ಎಷ್ಟೇ ಮೀಸಲಾತಿ ವಿಚಾರವಾಗಿ ಏನಿದೆ ಅದಕ್ಕೆ ತುಂಬ ಪಾಸಿಟಿವ್ ಆಗ್ಬೋದು ಇವರಿಗೆ ಈ ಕ್ಷೇತ್ರಗಳಲ್ಲಿ. ಇನ್ನೂ ಬರೀ ಈ ಕ್ಷೇತ್ರ ಅಂತಲ್ಲ, ಬೇರೆ ಕ್ಷೇತ್ರಗಳಲ್ಲೂ ಕೂಡ ಆ ಮೀಸಲಾತಿ ಇದು ಅದು ಲಾಭ ಆಗತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಜೊತೆಗೆ ತನ್ನ ಬ್ರ್ಯಾಂಡ್ ರಾಜು ಗೌಡ ಬ್ರ್ಯಾಂಡ್, ಈ ಸುದೀಪ್ ಜೊತೆ ಕ್ರಿಕೆಟ್ ಆಡೋದು, ನೆಂಟರು ಬೇರೆ ಅಂತಲ್ಲ, ಸಿನಿಮಾ ಬೇರೆ, ಆಮೇಲೆ ಕ್ರಿಕೆಟ್ ರಾಜಕಾರಣದಷ್ಟೇ ಇಷ್ಟ ಅವ್ರಿಗೆ ಕ್ರಿಕೆಟ್. ಸೊ ಇವೆಲ್ಲವೂ ಕೂಡ ಇದೆ. ಸುರಪುರದಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ನರಸಿಂಹ ನಾಯಕ ಬಿಜೆಪಿಯ ರಾಜು ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎರಡನೇ ವಿಚಾರ ಏನು ಅಂತಂದ್ರೆ ರಾಜು ಗೌಡ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಿಲ್ಲ. ಒಂದ್ಸಾರಿ ಇವ್ರು ಬಂದ್ ಪ್ರಚಾರ ಮಾಡ್ಬಿಟ್ರೆ ಸಾಕು ಅಂತ ಏನಿಲ್ಲ, ಎಲ್ಲಿ ಹೆಂಗ್ ಪ್ರಚಾರ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಅವ್ರ ಸ್ಟ್ರೆಂತ್ ದಯಣ್ಣ ಅಂತ ಕರೀತಾರೆ ಇವರು, DX Max. ರಾಜು ಗೌಡ್ರು ಅವರ ದಯಣ್ಣ ಅನ್ನೋದು ದಯಾನಂದ್ ಅವ್ರ ರಾಜಣ್ಣ ಅನ್ನೋದು. ಒಂದ್ ರೀತಿ ಸ್ನೇಹಿತನನ್ನ ಗೆಲ್ಲಿಸಿಕೊಳ್ಳಲು, ಆಪ್ತನನ್ನ ಗೆಲ್ಲಿಸಿಕೊಳ್ಳಲು ಅವರು ಅಖಾಡದಲ್ಲಿ ಹೋಯ್ತವ್ರೆ. ಯಾರನೋ ಪೊಲಿಟಿಕ್ ಕರ್ಕ ಬರೋದು, ಇವೆಲ್ಲ ಏನೋ ಮಾಡ್ತಾವ್ರೆ. ಸುರಪುರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿಯ ರಾಜು ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎಸ್, ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಪುರ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಈಗ ಸಿಟ್ಟಿಂಗ್ MLA. ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಇಂದ, ಅದರಿಂದ ತೊಂದರೆ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಿಟ್ಟಿಂಗ್ MLA ಆಗಿರೋದ್ರಿಂದ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಟಿಕೆಟ್. ಇನ್ನು ಬಿಜೆಪಿಯಿಂದ ಗುರುಪಾಟೀಲ್ ಶಿರವಾಳ ಟಿಕೆಟ್ ಕೇಳ್ತಿದ್ದಾರೆ. ಜೊತೆಗೆ ಅಮೀನ್ ರೆಡ್ಡಿ ಆಳಿಗೆ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇಬ್ಬರು ನಡುವೆ ಫೈಟ್ ನಡೀತಿದೆ ಬಿಜೆಪಿಯಲ್ಲಿ, ಯಾರಿಗೆ ಟಿಕೆಟ್ ಸಿಗಬಹುದು ಅಂತ. ಸ್ವಲ್ಪ ಅಮೀನ್ ರೆಡ್ಡಿ ಯಾಳಿಗೆ ಅವರು ಸ್ವಲ್ಪ ಹಣಬಲವನ್ನು ಮಾಡಿ ಸ್ವಲ್ಪ ಜೋರಾಗಿ ಓಡಾಡ್ತಿದ್ದಾರೆ ಕ್ಷೇತ್ರದಲ್ಲಿ. ನನಗೆ ಟಿಕೆಟ್ ತೊಗೊಂಡ್ಬರ್ತೀನಿ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಬಟ್ ಇನ್ನೂ ಕ್ಲಾರಿಟಿ ಇಲ್ಲ ಯಾರಿಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ ಅಂತ. ಗುರುಪಾಟೀಲ್ ಶಿರವಾಳಗ ಇಲ್ಲ ಅಮೀನ್ ರೆಡ್ಡಿ ಯಾಳಿಗೀಗ ಅಂತ. ಕಾಂಗ್ರೆಸ್ನಿಂದ ಕ್ಲಿಯರು ಶರಣಬಸಪ್ಪ ದರ್ಶನಾಪುರ ಅವ್ರಿಗೆ ಇರುತ್ತೆ, ಟಿಕೆಟ್ ಸಿಗುತ್ತೆ ಅಂತ. ಸ್ವಲ್ಪ ಕೇಸದಲ್ಲಿ ಇರ್ತಾರೆ, ಜನರಿಗೆ ಸಿಗ್ತಾರೆ ಅನ್ನೋ ಒಂದು ಪಾಸಿಟಿವ್ ಅವ್ರಿಗೆ. ಸೊ ಹಾಗಾಗಿ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣೆ ಇದೆ ಶಾಪುರದಲ್ಲಿ. ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ನೋಡೋಣ, ಬಿಜೆಪಿಯ ಟಿಕೆಟ್ ಫೈನಲ್ ಆದಮೇಲೆ ಚೇಂಜಸ್ ಆಗಬಹುದು ಏನೋ ಗೊತ್ತಿಲ್ಲ. ಈ ಕ್ಷಣಕ್ಕೆ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಾಪುರ. ಈ ಕ್ಷೇತ್ರ ಹೇಗೆ ಅಂತಂದ್ರೆ ಒಂದ್ ರೀತಿ ಇಲ್ಲಿ ಎರಡು ಕ್ಷೇತ್ರದಲ್ಲಿ ಬದಲಾವಣೆಗಳಿಲ್ಲ. ಅದು ಕಡೆಗಳಿಗೆಲ್ಲ ಹೇಳ್ತೀನಿ ಹಿಂಗೆ ಅಂತ. ಬಟ್ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಘೋಷಣೆ ಆಗೋವರೆಗೂ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಅವರು ಯಾವುದೇ ರೀತಿ ತೊಂದರೆ ಇಲ್ಲ. ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಅವ್ರು ಚುನಾವಣೆ ಒಟ್ಟಾಗಿ ಮಾಡ್ತಾರೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ KJP ಇಂದಾನೆ ಗುರುಪಾಟೀಲ್ ಶಿರವಾಳ ಗೆದ್ದಿದ್ರು. ಸೋಲ್ಸಕ್ ಸಾಧ್ಯನೇ ಇಲ್ಲ ಶರಣಬಸಪ್ಪ ದರ್ಶನಾಪುರ ಅಂತ ಏನಿಲ್ಲ. ಸೊ ಹಾಗಾಗಿ ಟ್ರೆಂಡ್ ಆಚೆ ಈಚೆ ವ್ಯತ್ಯಾಸಗಳಿದೆ. ಬಟ್ ಸದ್ಯಕ್ಕೆ ಇಲ್ಲಿ ಶಾಪುರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಯಾದಗಿರಿ ಕ್ಷೇತ್ರ. ವೆಂಕಟ್ ರೆಡ್ಡಿ ಮುದ್ನಾಳ ಬಿಜೆಪಿ MLA, ಜೊತೆಗೆ ಅವರ ವೀರ್ ವಸಂತ ರೆಡ್ಡಿ ಮುದ್ನಾಳ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಅಂಡ್ ಕಾಂಗ್ರೆಸ್ ಇಂದ ಚೆನ್ನ ರೆಡ್ಡಿ, ತನ್ನೂರು ಮಲಕ್ ರೆಡ್ಡಿ ಇವರೆಲ್ಲರೂ ಕೂಡ ಇಬ್ರದು ಟಿಕೆಟ್ ಚರ್ಚೆಯಲ್ಲಿದೆ. ಇನ್ನು ಟಿಕೆಟ್ ಚರ್ಚೆಯಲ್ಲಿದೆ. ಆದರೆ ಬಿಜೆಪಿಯಲ್ಲಿ ಕೂಡ ಸೆಟ್ಟಿಂಗ್ MLA ಸ್ವಲ್ಪ ವಿರೋಧ ಇರೋ ಕಾರಣ ಪಕ್ಷವಾರು ನೋಡೋದಾದ್ರೆ ಕಾಂಗ್ರೆಸ್ ಬಿಜೆಪಿನ ಯಾರು ಓಟ್ ಆಗ್ತೀರಿ ಅನ್ನೋದಾದ್ರೆ ಅಲ್ಲೇನಂದ್ರೆ ಈ ಟ್ರೆಂಡು ಈ ಸದ್ಯದ ವಾತಾವರಣದ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಯಾದಗಿರಿಯಲ್ಲಿ. ಎಸ್, ಇನ್ನು ಮುಂದಿನ ಕ್ಷೇತ್ರ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ. ಗುರ್ಮಿಟ್ಕಲ್ನಲ್ಲಿ ಈಗ ನಾಗರಗೌಡ ಕುಂತಕೂರು JDS MLA. ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಅವರ ಜೊತೆಗೆ ಈಗ ಅವರ ಮಗ ಶರಣ್ ಗೌಡ ಕಂದಕೂರು ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಅವರಿಗೆ ಟಿಕೆಟ್, ಸೊ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಒಂದು ರೀತಿ ಜೆಡಿಎಸ್ನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಹೆಂಗೆ ನೋಡ್ತಾರೋ ಆ ಥರ ಚಾರ್ಮನ್ನ ಉಳಿಸ್ಕೊಂಡಿದ್ದಾರೆ ಶರಣ್ ಗೌಡ ಕಂದಕೂರು ಅವರು. ಆ ರೀತಿಯಾಗಿ ಯುವ ನಾಯಕ ಅಂತ ಹೆಸರನ್ನು ಪಡ್ಕೊಂಡು ಇಡೀ ಕ್ಷೇತ್ರ ಜೊತೆಗೆ ಇಡೀ ರಾಜ್ಯವನ್ನು ಕೂಡ ಸುತ್ತಾ ಇದ್ದಾರೆ. ಸೊ ಅದು ಪ್ಲಸ್ ಪಾಯಿಂಟು. ಸೊ ಬಿ ಜೆ ಪಿಯಿಂದ ಬಾಬೂರಾವ್ ಚಿಂಚನಸೂರ್ ಟಿಕೆಟ್ ಕೇಳ್ತಿದ್ದಾರೆ, ನೋಡಬೇಕು ಯಾರಿಗಾಗುತ್ತೆ ಅಂತ. ಕಾಂಗ್ರೆಸ್ನಿಂದ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನೋದೊಂದು ಗೊಂದಲ ಇದೆ, ಇನ್ನೂ ಕ್ಲಿಯರ್ ಆಗಿಲ್ಲ ಯಾರು ಸಿಗಬಹುದು ಅಂತ. 15-20 ದಿನದ ಹಿಂದೆ ಬಾಬೂರಾವ್ ಚಿಂಚನಸೂರೇ ಹೋಗ್ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತಿದ್ದು, ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಆದಾಗ ಗಿರೀಶ್ ಮಠಣ ಅವರು ಎಂಟ್ರಿ ಆದಲ್ಲ, ಅವರಲ್ಲಿ ಹೋದ್ರೆ ಇವ್ರಲ್ಲಿ ನಿಂತ್ಕೊಳ್ಳಿ. ಬಾಬೂರಾವ್ ಚಿಂಚನಸೂರು ಕೋಲಿ ಸಮಾಜದ ಸಮುದಾಯಕ್ಕೆ ಸೇರಿದವರು. ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಗೆ ಬಿಜೆಪಿ ಅಷ್ಟೇ ಅಲ್ಲ, ಬಿಜೆಪಿ ಸೇರಿದಂತ ಮಾಲಿಕಯ್ಯ ಗುತ್ತೇದಾರ್, ಬಾಬೂರಾವ್ ಚಿಂಚನಸೂರು ಹಾಗೆ ಉಮೇಶ್ ಜಾಧವ್ ಇವರೆಲ್ಲ ಸೇರಿದ ಪರಿಣಾಮ ಖರ್ಗೆ ಅವ್ರನ್ನ ಸೋಲ್ಸಕ್ ಸಾಧ್ಯ ಆಯ್ತು. ಈ ಸರಿದ ಸಿಂಡಿಕೇಟ್ ಏನು ಗೊತ್ತಾ, ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಸೋಲಿಸಬೇಕು ಅಂತ, ನಾವು ಗೆಲ್ಲಬೇಕು ಅಂತ ಇಲ್ಲಿದೆ. MLC ಯಾರು ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿಟ್ಟು ಕೂತವ್ರೆ, ಕೇರ್ ಮಾಡಲ್ಲ. ಬಹಳ ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದಂತ ಬಾಬೂರಾವ್ ಚಿಂಚನಸೂರು ಅಲ್ಲೇ ಕ್ಯಾರೆಯಿಂದ ಪಾರ್ಟಿ ಬಿಟ್ಬಿಟ್ಟು ಬಂದ್ರು ಬಿಜೆಪಿಗೆ. ಇನ್ನು ಇದನ್ನ ಬಿಡೋದು ಎಷ್ಟೊತ್ತು? ರೆಬೆಲ್ ಸ್ಟಾರ್ ಕಾಂಗ್ರೆಸ್ಗೆ ಪಾಠ ಕಲಿಸಿದ ಚಿಂಚನಸೂರು ಬಿಜೆಪಿ ಸೇರ್ಪಡೆ, ಬಿಜೆಪಿಗೂ ಪಾಠ ಕಲಿಸ್ತಾರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ. ಸೊ ಸದ್ಯಕ್ಕೆ ಯಾರು ಏನೇ ಗಿರೀಶ್ ಮಠಣ ಕೂಡ ಏನೇ ಮಾಡಿದ್ರು ಶರಣ್ ಗೌಡ ಕಂದಕೂರ್ ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಗುರುಮಿಟ್ಗಳನ್ನ ಬಾವಿ ಶಾಸಕ ಅಂತಾನೆ ಜನ ಭಾವಿಸಿದ್ದಾರೆ, ಒಂದಷ್ಟು ಬೆಂಬಲಿಗರೆಲ್ಲ ಅಂತರ ಲೆಕ್ಕ ಹಾಕಬೇಕು ಅಂತ ಹೇಳ್ತಾರೆ. ಗುರುಮಿಟ್ಕಲ್ ಅಂದ್ರೆ ನಮ್ಮ ಯಾರಿಗೆ ಸಾರ್ ಬಿಡಿ ಜೆಡಿಎಸ್ ಗೆಲ್ಲುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಶರಣ್ ಗೌಡ ಗೆಲ್ತಾರೆ. ಒಳ್ಳೆ ಇಮೇಜ್ ಇದೆ, ಮನುಷ್ಯ ಗೆದ್ರೆ ಇನ್ನು 30-40 ವರ್ಷ ರಾಜಕೀಯ ಮಾಡಬಹುದು, ಗೆದ್ರೆಲ್ಲ ಗೆಲ್ತಾರೆ. ಇಡೀ ಆ ಭಾಗದಲ್ಲ, ಕಲಬುರಗಿ ಯಾದಗಿರಿಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ, ವಿಚಿತ್ರ. ಒಟ್ಟಾರೆ ಯಾದಗಿರಿ ಜಿಲ್ಲೆ ನೋಡಿ, ಆಮೇಲೆ ಆಗ್ಲೇ ಬಂದೆ ನಿಮ್ಗೆ, ಸುರಪುರದಲ್ಲಿ ರಾಜು ಗೌಡ ರಿಸಲ್ಟ್ ಅದೇ ಆಗ್ಬಹುದು, ಗುರುಮಿಟ್ಕಲ್ಲಿ ಶರಣ್ ಗೌಡ ರಿಸಲ್ಟ್ ಅದೇ ಆಗ್ಬಹುದು, ಬಟ್ ಶಹಾಪುರ ಮತ್ತೆ ಯಾದಗಿರಿ ರಿಸಲ್ಟ್ ಏನ್ ಬೇಕಾದ್ರೂ ಆಗಬಹುದು. ಒಟ್ಟಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಯಾದಗಿರಿ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಸುರಪುರದಲ್ಲಿ ಬಿಜೆಪಿ, ಶಹಾಪುರ ಯಾದಗಿರಿಯಲ್ಲಿ ಕಾಂಗ್ರೆಸ್, ಗುರುಮಿಟ್ಕಲ್ಲಿ JDS ಕಾಯ್ದುಕೊಂಡಿದೆ. ಇದಿಷ್ಟು ಯಾದಗಿರಿ ಜಿಲ್ಲೆಯ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆಯ ರಿಪೋರ್ಟ್.